ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ಸುಧಾಕರ್ ಅವರು ವಿಶ್ವನಾಥ್ ಅವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗ್ತಾ ಇದ್ದಾರೆ ಅಮಿತ್ ಶಾ ಅವರ ಸೂಚನೆಯಂತೆ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವನಾಥ್ ಸುಧಾಕರ್ ಮಧ್ಯ ಟಿಕೆಟ್ ಮುನಿಸು ಮುಂದುವರಿಯುತ್ತಾ ಅಥವಾ ಬ್ರೇಕ್ಫಾಸ್ಟ್ ಜೊತೆಗೆ ಅದು ಬ್ರೇಕ್ ಆಗುತ್ತಾ ಗೊತ್ತಿಲ್ಲ ಭಿನ್ನಮತ ಶಮನಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿದೆ ಸರ್ ವಿಶ್ವನಾಥ್ ಅವರ ಮನೆಯಲ್ಲೇ ಇವತ್ತಿನ ಉಪಹಾರವನ್ನು ಸೇವಿಸ್ತಾರೆ ಬಿಜೆಪಿಯ ಅಭ್ಯರ್ಥಿ ಸುಧಾಕರ್ ಸಿಂಗನಾಯಕನಹಳ್ಳಿಯ ಎಸ್ ಆರ್ ವಿಶ್ವನಾಥ್ ಅವರ ನಿವಾಸದಲ್ಲಿ ಇವತ್ತು ತಿಂಡಿ ಕರೆದಿದ್ದಾರೆ ಅವ್ರನ್ನ ಮತ್ತೊಂದು ಬಾರಿ ನಾಮಪತ್ರ ಸಲ್ಲಿಕೆಯನ್ನ ಡಾಕ್ಟರ್ ಸುಧಾಕರ್ ಅವ್ರು ಮಾಡ್ತಾರೆ ಮೊನ್ನೆ ಮಾಡಿದ್ದು ಇದೊಂದು ರೀತಿ ಸಾಂಕೇತಿಕವಾಗಿ ಮಾಡಿದ್ರು ಇನ್ನೊಂದ್ಸಲ ನಾಮಪತ್ರ ಸಲ್ಲಿಕೆ ಮಾಡೋದು ಅದೆಲ್ಲ ವಿಚಾರ ಎಲ್ಲ ಮಾಡ್ತಾರೆ ಬಟ್ ಇವತ್ತು ಅವರೇನು ಬ್ರೇಕ್ಫಾಸ್ಟ್ ಹೋಗಿರುವಂತಹ ಉದ್ದೇಶ ಅವ್ರ ಮದುವೆ ಮಧ್ಯೆ ಇರುವಂತಹ ಅಸಮಾಧಾನ ಇವೆಲ್ಲವೂ ತಿಳಿಯಾಗಲಿ ಅಂತ ಸೊ ಬ್ರೇಕ್ಫಾಸ್ಟ್ ಮುಖಾಂತರ ಇವೆಲ್ಲವಕ್ಕೂ ಬ್ರೇಕ್ ಬೀಳುತ್ತಾ ಅಥವಾ ಮನೆಗೆ ಬಂದಂತಹ ಅತಿಥಿನ ಸತ್ಕಾರ ಮಾಡೋದು ನಮ್ಮ ಧರ್ಮ ಇದೇ ಬೇರೆ ರಾಜಕೀಯನೇ ಬೇರೆ ಅನ್ನುವ ನಿಲುವನ್ನ ಮತ್ತೆ ತಾಳ್ತಾರಾ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಮುನಿಸು ಅವರಲ್ಲಿ ಇನ್ನೂ ಕೂಡ ಇದೆ ಮಗನಿಗೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಕೊಡಿ ಅಂತ ನಿಂತಿದ್ರು ಅದೆಲ್ಲವನ್ನ ಮೀರಿ ಬೆಳೆದಂತಹ ಅಥವಾ ಆದಂತಹ ಬೆಳವಣಿಗೆ ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಸುಧಾಕರ್ ಅವರು ಫೋನ್ ಮಾಡಿದ್ರು ಸಿಗ್ಲಿಲ್ಲ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಬಟ್ ಇವತ್ತು ಏನಾಗುತ್ತೆ ಅವ್ರ ಮನೆಯಲ್ಲಿ ಎನ್ನುವಂಥದ್ದೇ ಕುತೂಹಲ ಎಸ್ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಸೂದ್ ಎಲ್ಲಿ ತನಕ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಸಿಕ್ ಸಿಗ್ದಲ್ಲ ಇರುವಂತಹ ವಿಶ್ವನಾಥ್ ಅವರ ಮನೆಗೆ ಸುಧಾಕರ್ ಅವ್ರನ್ನ ಕಳಿಸುವಂತಹ ಒಂದು ಸ್ಟ್ರಾಟಜಿಯನ್ನ ಅಮಿತ್ ಶಾ ಅವರು ಹೊಂದಿದ್ದಾರೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಜೊತೆಗೆ ಎಲ್ಲ ಮುನಿಸು ಬ್ರೇಕ್ ಆಗ್ಬೋದಾ ಅಥವಾ ಅದೇ ಬೇರೆ ಇದೇ ಬೇರೆ ಅಂತ ಅಗೇನ್ ತಮ್ಮ ಹೇಳಿಕೆಗೆ ಸ್ಟ್ಯಾಂಡ್ ಆಗ್ತಾರ ವಿಶ್ವನಾಥ್ ಅವರು ಇವತ್ತಿನ ಅಪ್ಡೇಟ್ ಆಗುವಂತಹ ಅಂದ್ರೆ ಇವತ್ತಿನ ಬೆಳವಣಿಗೆಗೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ ಚಿಕ್ಕಬಳ್ಳಾಪುರ ಟಿಕೆಟ್ ಡಾಕ್ಟರ್ ಸುಧಾಕರ್ಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಮುನಿಸ್ಕೊಂಡಿದ್ರು ಆ ಹಿನ್ನೆಲೆಯಲ್ಲೇ ಅವ್ರ ಜೊತೆ ರಾಜ್ಯ ಸಂಧಾನ ಮಾಡ್ಕೊಳ್ಳೋಣ ಅಂತ ಸುಧಾಕರ್ ಅವರು ಮೊನ್ನೆ ಅವ್ರ ಮನೆಗೆ ಹೋದಾಗ ಅವರು ಇರಲಿಲ್ಲ ಆ ಭೇಟಿ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು ಇದು ಅಮಿತ್ ಶಾ ಅವರಿಗೆ ನಿನ್ನೆ ಗೊತ್ತಾಗಿ ಇಬ್ಬರೂ ಕೂಡ ನಿನ್ನೆ ಅವರಿಬ್ರು ಕೂಡ ತಮ್ಮ ಸಮ್ಮುಖದಲ್ಲಿ ರಾಜ್ಯ ಸಂಧಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮೊನ್ನೆ ಸುಧಾಕರ್ ಹೋದಾಗ ಏನು ವಿಶ್ವನಾಥ್ ಅವರು ಸಿಕ್ಕಿರಲಿಲ್ಲ ನಾಳೆ ನೀವೇ ಹೋಗಿ ತಿಂಡಿ ಮಾಡಿ ಅವ್ರ ನಿವಾಸದಲ್ಲಿ ಅವರಿಗೆ ತಿಂಡಿ ಅರೇಂಜ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ನಿನ್ನೆ ಅಮಿತ್ ಶಾ ಅವರು ವಿಶ್ವನಾಥ್ ಅವರಿಗೆ ಕೊಟ್ಟಿದ್ದರು ತಿಂಡಿ ಉಪಹಾರ ವ್ಯವಸ್ಥೆ ಮಾಡೋದಕ್ಕೆ ವಿಶ್ವನಾಥ್ ಅವರು ಕೂಡ ಒಪ್ಕೊಂಡ್ರು ಅದರಂತೆ ಈಗ ಬೆಳಗ್ಗೆ ಎಂಟೂವರೆ ಸುಮಾರಿಗೆ ಸುಧಾಕರ್ ಅವರು ಸಿಂಗ್ನಾಯಕ್ನಲ್ಲಿ ನಿವಾಸದಲ್ಲಿರುವಂತಹ ವಿಶ್ವನಾಥ್ ಅವರ ನಿವಾಸಕ್ಕೆ ಬಂದಿದ್ದಾರೆ ಜೊತೆಗೆ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಂದಿದ್ದಾರೆ ಶಾಸಕ ದಾಸರಹಳ್ಳಿ ಮುನಿಹಾ ಮುನಿರಾಜ್ ಅವರು ಕೂಡ ಇದ್ದಾರೆ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂಡ ಇದ್ದಾರೆ ಇಲ್ಲಿ ವಿಶ್ವನಾಥ್ ಅವರು ಇವರೆಲ್ಲರಿಗೂ ಕೂಡ ಉಪಹಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ರಾಜೀ ಸಂಧಾನ ಪ್ರಯತ್ನ ಸಕ್ಸಸ್ ಆಗಿದೆ ವಿಶ್ವನಾಥ್ ಅವರು ಸುಧಾಕರ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಬೆಂಬಲ ಕೊಡ್ತೇನೆ ಪ್ರಚಾರದಲ್ಲಿ ಪಾಲ್ಗೊಳ್ತೇನೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ರಾಜೀ ಸಂಧಾನ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಈಗ ಅವ್ರ ನಿವಾಸದಲ್ಲಿ ಉಪಹಾರ ಕೂಟ ಮಾಡುವ ಮೂಲಕ ಪರಸ್ಪರ ಒಂದು ರೀತಿಯಲ್ಲಿ ಆ ದೋಸ್ತಿಯನ್ನು ಆ ಈಗ ನಾಳೆ ಮತ್ತೆ ಇವತ್ತು ರಾಧಾಮೋಹನ್ಸ್ ಸರ್ ನಮ್ಮ ಜೊತೆ ಇದ್ದಾರೆ ಈ ಮತರಿಸ दोनों हाथ में क्या नहीं दोनों का हाथ तो पहले से मिला हुआ है आ, दोनों हमारी पार्टी के वरिष्ठ नेता हैं दोनों एक दूसरे के पुराने सहयोगी हैं आज तो हम लोग आए थे बैठ कर के चुनाव की तैयारी कैसे किया जाए उसकी रणनीति बनाने के लिए तो वो हम लोगों ने पूरे चुनाव की रणनीति बना ली है आ, हमें ये ऐतिहासिक मतों से लोकसभा जीतनी हम जीतेंगे एक मिनट जाएंगे अब ये हमने बात नहीं किया है हर कार्यक्रम सबका व्यस्त रहता है है ना वो आपस में लोग तय करेंगे दोनों का मिलावट सक्सेस हुआ है दोनों पहले से मिले हुए हैं उसमें हमारी कोई भूमिका नहीं है हम तो बाहर के आदमी हैं उन दोनों का दिल पहले से एक है और फेविकोल से जुटा हुआ है फेविकोल का जोड़ कभी टूटता नहीं है आ, तो बहुत मजबूत है वो दोनों पूरी ताकत से लगेंगे और ऐतिहासिक मतों से भाजपा को विजयी कराएंगे थैंक यू सर ವಿದ್ಯಾ ಇವರು ಅವರಿಬ್ರು ಕೂಡ ಮೊದಲಿಂದಲೂ ಕೂಡ ಜೊತೆಯಾಗೇ ಇದ್ದಾರೆ ಐತಿಹಾಸಿಕವಾದಂತಹ ಒಂದು ಗೆಲುವನ್ನು ಇಬ್ರು ಕೂಡ ತಂದು ಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾ ಥ್ಯಾಂಕ್ ಯು ಮೋಸುತ್ತಮ ಡೀಟೇಲ್ಸ್ ಗೆ ಒಟ್ಟಲ್ಲಿ ಈಗಷ್ಟೇ ನಾವು ಓಕೆ ಫೋಟೋಸ್ ಕೂಡ ಲಭ್ಯ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದ್ರ ಒಂದು ಫೋಟೋ ಕೂಡ ಲಭ್ಯ ಆಗ್ತಾ ಇದೆ ಜೊತೆಗೆ ಪರಸ್ಪರ ಇಬ್ಬರು ನಿಂತು ಹೂಗುಚ್ಚ ಕೊಟ್ಟು ಉಭಯ ಕುಶಲೋಪರಿಯನ್ನ ಕೂಡ ಅಲ್ಲಿ ಮಾಡಿದ್ದಾರೆ ಅನ್ನೋದು ಈ ಈ ಫೋಟೋಸ್ ಮೂಲಕ ನಮಗೆ ಸಾಬೀತಾಗ್ತಾ ಇದೆ ಅಮಿತ್ ಶಾ ರಾಜ್ಯ ಭೇಟಿಯ ಎಫೆಕ್ಟ್ ಏನಪ್ಪಾ ಬಿಜೆಪಿಯಲ್ಲಿ ಅಂದ್ರೆ ಇದು ಕೂಡ ಒಂದು ಹಾವು ಮುಂಗುಸಿತರ ಇದ್ದವರು ಈಗ ಸ್ನೇಹಿತರಾಗಿದ್ದಾರೆ